हाय नान निम्म विजय नहीं नोड़ा विजय लक्ष्मी भद्र नानिवत स्नैक्स अंतने अद हेगे नोड़वा नोड़ी इदरली दोड्डदोंदु तक इतने हीगे कट मे ना एरडु मूरु केंपु मेणस हाकोंडिदेने आगे वंदु चमच जीरिगे हाकोंडिदेने ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮಾಡುವ ತಿಂಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ವಿಜಯಲಕ್ಷ್ಮಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ ಈಗ ಇದನ್ನು ರುಬ್ಬಿಕೊಳ್ಳೋಣ ಈಗ ನೋಡಿ ಇದು ರುಬ್ಬಿ ಆಯಿತು ನಾವು ಹಾಕಿದಂತ ಮಸಾಲನ್ನ ರುಬ್ಬಿ ಆಯಿತು ಇದಕ್ಕೆ ನಾವು ಮೈದಾ ಹಿಟ್ಟು ಹಾಕೊಳ್ಳೋಣ ಒಂದು ಕಪ್ ಮೈದಾ ಹಿಟ್ಟು ಹಾಕಿದೆ ಕಲಸಬೇಕು ಈಗ ನಾವು ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆಲ್ಲ ಕಲಸಿಕೊಳ್ಳಬೇಕಾಗುತ್ತದೆ ಸ್ವಲ್ಪ ಇದು ಮುಚ್ಚಳ ಮುಚ್ಚಿ ಇಡುವ ನೋಡಿ ಈಗ ಒಂದು 10 ನಿಮಿಷ ಆಯ್ತು ಅಂದ್ರೆ ನಾವು ಇದು ಇಟ್ಟುಕೊಳ್ಳೋದಂದ್ರೆ ಎಲ್ಲ ಒಂದು ನಾವು ಹಾಕಿದಂತ ಮಸಾಲ ಎಲ್ಲ ಹಿಟ್ಟಿಗೆ ಹೊಂದಿಕೊಳ್ಳೆ ಅನ್ನೋದಕ್ಕೆ ಇಡುದು ಈಗ ಸಾಕು 10 ನಿಮಿಷ ಇಟ್ಟಿದ್ದೇನೆ ತುಂಬಾ ಹೊತ್ತು ಇಡಬೇಕಾಗಿಲ್ಲ ಹುಳಿ ಬರಬೇಕಾಗಿಲ್ಲ ಈಗ ಇದನ್ನ ಲಟ್ಟಿಸಿಕೊಳ್ಳುವ ಇದು ಸ್ವಲ್ಪ ನಾದಿಕೊಳ್ಳಬೇಕು ಸ್ವಲ್ಪ ನಾದಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಸರಿ ಮಾಡಿಕೊಳ್ಳುವ ಇದು ನೋಡಿ ಸ್ಮೂತ್ ಆಗಿದಲ್ಲ ಸ್ವಲ್ಪ ಸರಿ ಬರಬೇಕು ಈಗ ಸಾಕು ಒಟ್ಟಿಗೆ ಈಗ 1¼ ಕಪ್ ಆಯಿತು ಹಿಟ್ಟು ಇನ್ನೊಂದು ಕಾಲ್ ಕಪ್ಪು ಲಟ್ಟಿಸಿಕೊಳ್ಳಕ್ಕೆ ಬೇಕಾಗಬಹುದು ನೋಡುವ ಲಟ್ಟಿಸಿಕೊಂಡು ಮಾಡುವ ಹೀಗೆ ಚೆನ್ನಾಗಿ ಅದೇನ್ ರೌಂಡ್ ಆಗಬೇಕಾಗಿ ಅಂತ ಇಲ್ಲ ಹಾಗೆ ಅದನ್ನ ಲಟ್ಟಿಸಿ ಸ್ವಲ್ಪ ತೆಳ್ಳಗೆ ಲಟ್ಟಿಸಿ ಮಾಡ್ಕೊಳ್ಳುವ ಇದರಿಂದ ತುಂಬಾ ಚೆನ್ನಾಗಿ ಇರುತ್ತೆ ಇದು ಮಾಡೋದು ಕೂಡ ಹಾಗೆ ನಾವು ಯಾವ ತರ ಬೇಕಾದರೂ ಮಾಡ್ಕೊಳ್ಳಬಹುದು ಕಡ್ಡಿಯಾಗಿನೂ ಮಾಡ್ಕೊಳ್ಳಬಹುದು ಮತ್ತೆ ರೌಂಡ್ ಶೇಪನ್ನು ಮಾಡಬಹುದು ಶೇಪ್ ಯಾವ ತರ ಬೇಕಾದರೂ ನಮಗೆ ಬೇಕಾದ ಹಾಗೆ ನಾವು ಕಟ್ಟಿಕೊಳ್ಳಬಹುದು ಮಷಿನ್ ಇದ್ದರೆ ಸುಲಭ ಆಗುತ್ತೆ ಕಟ್ ಮಾಡ್ಕೊಳ್ಳಕ್ಕೆ ಆದರೆ ನನ್ನ ಹತ್ರ ಮಷಿನ್ ಇಲ್ಲಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲದನ್ನು ಹೀಗೆ ಮಾಡ್ಕೊಳ್ಳೋಣ ಅಂದ್ರೆ ಎಲ್ಲದಲ್ಲ ಸ್ವಲ್ಪ ಹೀಗೆ ಮಾಡ್ಕೊಳ್ಳೋಣ ಮತ್ತೊಂದು ಎರಡು ತರ ಬೇರೆ ಮಾಡ್ಕೊಳ್ಳೋಣ ಫಸ್ಟ್ ಗೆ ಹೀಗೆ ಮಾಡ್ಕೊಂಡಿದ್ದೇನೆ ನೋಡಿ ಕಟ್ ಮಾಡ್ಕೊಂಡು ಅದನ್ನ ಒಂದೊಂದನ್ನು ಬಿಡಿಸಿ ಇಟ್ಕೊಳ್ಳಬೇಕು ನಾವು ಮತ್ತೆ ಎಣ್ಣೆಗೆ ಹಾಕೊಳ್ಳಕ್ಕೆ ಇಲ್ಲದಿದ್ರೆ ಎಣ್ಣೆ ಹತ್ರನೇ ಇಟ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಹಾಗೆ ಎಲ್ಲ ಬಿಡಿಸಿ ನಾವು ಇಟ್ಕೊಂಡ್ರೆ ಮತ್ತೆ ಒಮ್ಮೆಲೆ ಹಾಕೊಳ್ಳಕ್ಕೆ ಆಗುತ್ತೆ ಎಲ್ಲ ಬಿಡಿಸ್ಕೊಳ್ಳೋಣ ಹೀಗೆ ನಾವು ಮನೆಗೆ ಮಾಡ್ಕೊಳ್ಳುವಾಗ ಹೀಗೆ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಳ್ಬೋದು ಅಂದರೆ ಪ್ಯಾಕೆಟ್ ಮಾಡಿ ಮಾರುವವರಿಗಾದರೆ
ಇದೇ ಪೀಸ್ ಇದೇ ಥರ ಮಾಡಬೇಕು ಅಂತ ಇರ್ತದೆ ಅಂದರೆ ನಮಗೆ ಮನೆಗೆ ಮಾಡ್ಕೊಳ್ಳುವಾಗ ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಇಷ್ಟಿಷ್ಟು ದೊಡ್ಡದು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈಗ ಎಣ್ಣೆ ಬಿಸಿ ಆಯಿತು ಹಾಕೊಳ್ಳೋಣ ನೋಡಿ ಇದು ತುಂಬ ಉಬ್ಬಿನು ಬರುತ್ತೆ ಆದರೆ ನಮಗೆ ಉಬ್ಬು ಆಗತ್ತೆ ಇಲ್ಲ ಯಾಕಂದ್ರೆ ಒಬ್ಬರಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟಿ ಆಗಿದೆ ಖಾರ ಹಾಗೆ ಹಾಕಿದಂತ ಜೀರಿಗೆ ಪರಿಮಳ ಮತ್ತೆ ತುಂಬ ಏನು ಮಸಾಲೆಗಳನ್ನು ನಾವು ಸೇರಿಸಲಿಲ್ಲ ಇದಕ್ಕೆ ಆದರೂ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಮಾಡಿಕೊಳ್ಳಿ ನಾವು ಅಂಗಡಿಯಿಂದೆಲ್ಲ ತರ್ತೇವಲ್ಲ ಸ್ನ್ಯಾಕ್ಸ್ ಆ ರೀತಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ನೋಡಿ ಕಾದಿದೆ ಇನ್ನು ಸಾಕಲ್ಲ ಇಷ್ಟು ಕಾದದ್ದು ತೆಗೆಯುವ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಬ್ಬಿ ಬಂದಿದೆ ಅಲ್ಲ ನೋಡಿ ಈಗ ನೋಡಿ ಇನ್ನೊಂದು ಥರದ್ದು ಹಾಕ್ಕೊಳ್ಳೋಣ ಅದು ಕೂಡ ತುಂಬ ಚೆನ್ನಾಗಿದೆ ನೋಡಿದರೆ ಒಂದು ಚಿಪ್ಸ್ ಥರ ಅಂದರೆ ತುಕ್ಕುಡಿಯೆಲ್ಲ ಬರುತ್ತಲ್ಲ ಆ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಒಂಥರ ಮಾಡಿ ನಾವು ಒಂದು ಹಿಟ್ಟು ಕಲಸ್ಕೊಂಡ್ರೆ ಯಾವ್ಯಾವ ಥರ ಬೇರೆ ಬೇರೆ ಥರ ನಾವು ಮಾಡ್ಕೊಳ್ಬೋದು ಹಾಗೆಯೇ ಮಾಡಿ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಅಂಗಡಿಯಿಂದ ತಂದು ಕೊಡೋದಕ್ಕಿಂತ ನಾವು ಮಾಡಿದರೆ ಒಳ್ಳೆಯದಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ಕಾದಿದಲ್ಲ ಇನ್ನು ತೆಗೆಯುವಲ್ಲ ನೋಡಿ ಇಷ್ಟು ಕಾದರೆ ಸಾಕು ಒಳ್ಳೆ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿತ್ತು ನೋಡಿ ತುಂಬ ಚೆನ್ನಾಗಿದೆಲ್ಲ ಇದೇ ರೀತಿ ಕಾಯಿಸ್ಕೊಳ್ಬೇಕು ಈಗ ಇನ್ನೊಂದು ಥರದ್ದು ಹಾಕ್ಕೊಳ್ಳೋಣ ಇದು ತೆಗೆಯುವ ಎಲ್ಲ ಇದು ಎಲ್ಲ ತೆಗೆದಾದ್ಮೇಲೆ ಈಗ ಇನ್ನೊಂದು ಥರದ್ದು ಹಾಕ್ಕೊಳ್ಳೋಣ ನೋಡಿ ಇದೊಂಥರ ಇದೆಲ್ಲ ಅಂಗಡಿಯಲ್ಲಿ ಇದೇ ರೀತಿ ಸಿಗೋದು ನೀರುಳ್ಳಿದ ಸ್ನ್ಯಾಕ್ಸ್ ಅಂತ ಹೇಳಿದಲ್ಲ ನಾನು ನೀರುಳಿದ ಸ್ನ್ಯಾಕ್ಸ್ ಅಂಗಡಿಯಲ್ಲೆಲ್ಲ ಇದೇ ರೀತಿ ಇರೋದು ಸಪೂರ ಸಪೂರವಾಗಿ ಅದನ್ನ ನೋಡಿಯೇ ನಾನು ಅದು ತಿಂದಿದ್ದೇನೆ ಅದೇ ರೀತಿ ನಾನು ಮಾಡ್ಕೊಂಡದ್ದೀಗ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಸಪೂರವಾಗಿ ಅಂದರೆ ನಾವು ಮನೇಲಿ ಮಾಡೋದ್ರಿಂದ ಬೇರೆ ಬೇರೆ ಥರ ಮಾಡ್ಕೊಳ್ಬೋದಲ್ಲ ಹಾಗೆ ಮಾಡ್ಕೊಂಡಿದ್ದೇನೆ ಈಗ ತೆಗೆಯುವ ಕಾದಿದೆ ನೋಡಿ ಇಷ್ಟು ಕಾದರೆ ಸಾಕು ನೋಡಿ ತುಂಬ ಚೆನ್ನಾಗಿ ಬಂದಿದೆಲ್ಲ ಈ ರೀತಿ ಎಲ್ಲನ್ನು ತೆಕ್ಕೊಳ್ಳೋಣ ಈಗ ನೋಡಿ ಎಲ್ಲ ಆಯಿತು ಈಗ ಇದನ್ನು ಸರ್ವ್ ಮಾಡೋಣ ಬನ್ನಿ ನೋಡಿ ಇದು ನಾವು ರೌಂಡದ್ದು ಮಾಡ್ಕೊಂಡಿದ್ದೇವಲ್ಲ ಬಾಟಲ್ ಮುಚ್ಚಳದಲ್ಲಿ ಇದು ನೋಡಿ ಸ್ವಲ್ಪ ನೈಕಾದಾಗೆ ಉಂಟು ಅಂದರೆ ನೈಕಾದದ್ದಲ್ಲ ಅದು ಅದು ಬಿಸಿ ಉಂಟಲ್ಲ ಅದಕ್ಕೆ ಹಾಗಿರೋದು ಒಣ ಇದು ನಾವು ಬೇಗ ಮಾಡಿದ್ದು ನೋಡಿ ಕರಮ್ ಕುರುಮ್ದು ಶಬ್ದ ಬರ್ತಾ ಉಂಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಪುಡಿ ಪುಡಿ ಆಗ್ತಾ ಉಂಟು ಇದು ಕೂಡ ಹಾಗೆ ನೋಡಿ ನರ್ಕ್ ಅಂತ ಶಬ್ದ ಬರೋದು ಹಾಗೆ ನೋಡಿ ಉಬ್ಬಿ ಬಂದಿದೆ ಚಂದ ಬಂದಿದೆ ಹೀಗೆ ಮಾಡ್ಕೊಳ್ಳಿ ನೋಡಿ ಇದು ನಾನು ಹೇಳಿದೆಲ್ಲ ಅಂಗಡಿಯಲ್ಲಿ ಈ ರೀತಿ ಸಿಗುತ್ತಂತ ಇದೇ ರೀತಿ ಇರುತ್ತೆ ಪ್ಯಾಕೆಟಾಗಿ ನೋಡಿ ನಾನು ತಿಂದಿದ್ದೇನೆ ಅದೇ ಇದು ನಾನು ನೆನಪು ಮಾಡಿಕೊಂಡು ಈಗ ಮಾಡಿದ್ದು ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ನೋಡಿ ಈ ರೀತಿ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀನಿ ನೋಡಿ ಮಾಡಿ ತಿನ್ನಿ ನಾನು ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಬರ್ತೇನೆ ಬಾಯ್.